ಇಲ್ಲ, ಅದು 3 ಇಯರ್ಸ್ ಬ್ಯಾಕ್ ಸೊಂಟ ನೋವು ಕಾಲು ನೋವು ಎರಡೂ ಬಂದುಬಿಟ್ಟಿತ್ತು. ಆಮೇಲೆ ಇಲ್ಲ ಸಿಂಗಮಲ್ಲಿ ಹೋಗಿ ತೋರಿಸಿದ್ವಿ ಡಾಕ್ಟರ್ ಅಂತ, ಅವ್ರು ಸರ್ಜರಿ ಮಾಡಿದ್ರು. ಅದು ಮಾಡಿದ್ಮೇಲೆ ಕಾಲು ಫುಲ್ ವೀಕ್ನೆಸ್ ಬಂದುಬಿಟ್ಟಿತ್ತು, ಪಾದಂ ಮಾತ್ರ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಮೇಲೆದು ಸರೋಗುತ್ತೆ ಸರೋಗುತ್ತೆ ಅಂತ ಹೇಳಿದ್ರೆ 3 ವರ್ಷ ಆಯಿತು, ಕಾಲೇನು ಅಷ್ಟು ಸರೋಗಿರಲಿಲ್ಲ. ಆಮೇಲೆ ಇವಾಗ ಇಲ್ಲಿ ತೋರಿಸ್ಕೊಂಡು ಇಲ್ಲಿ ಬಂದಿರೋದು. ಮೊದಲು ನೋವು ತುಂಬಾ, ಒಂದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ನೋವು ಬರ್ತಾ ಇತ್ತು. ಸುಮ್ಮನೆ ಒಂದು ಇಷ್ಟು ಇಲ್ಲಿಂದ ಇವಾಗ ಈ ಹಾಸ್ಪಿಟ್ಲ್ ಮೇಲೆ ಬರೋ ಅಷ್ಟು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಲಿಫ್ಟಲ್ಲಿ ಬಂದುಬಿಟ್ಟು ವಾರ್ಡಿಗೆ ಬರೋ ಅಷ್ಟರಲ್ಲಿ ಕಾಲು ನೋವು ಬಂದುಬಿಡ್ತಾ ಇತ್ತು. ಕೂತ್ಕೊಂಡು ಸುಧಾರಿಸ್ಕೊಬೇಕಾಗಿತ್ತು, ಸ್ವಲ್ಪ ಕೂತ್ಕೊಂಡ್ರೆ ಕಡಿಮೆ ಆಗ್ತಾ ಇತ್ತು. ಎತ್ತಬೇಕಾಗಿತ್ತು ಮೊದಲ ಆಪ್ರೇಷನ್ನಲ್ಲಿ, ಇಬ್ಬರು ಸೇರಿ ಎತ್ತಿ ಕೂರಿಸ್ಬೇಕಾಗಿತ್ತು. ಆ ಥರ ಪ್ರಾಬ್ಲಮ್ಸ್ ಇತ್ತು. ಡಾಕ್ಟರ್ ಕೆ ಎನ್ ಕೃಷ್ಣ ಅವರು ಸರ್ಜರಿ ಮಾಡಿಸ್ಕೊಳ್ಳೇಬೇಕಮ್ಮ, ಮಾಡಿಸ್ಕೊಳ್ಳಿಲ್ಲ ಅಂದರೆ ಇದು ಸರೋಗಲ್ಲ, ಸರ್ಜರಿ ಮಾಡಿಸ್ಕೊಂಡ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಕಾಲೆಲ್ಲ ಸರೋಗಿದೆ, ಇನ್ನು ಸ್ವಲ್ಪ ಬೆರಳುಗಳು ಮಾತ್ರ ಸ್ವಲ್ಪ ಇದೆ ಅಷ್ಟೆ ಜೂಮ್. 5 ಗಂಟೆಗೆ ಆಪ್ರೇಷನ್ ಆಯಿತು, 8 ಗಂಟೆಗೆ ಓಡಾಡಿಸ್ಬಿಟ್ರು. ಇವಾಗ ಇದು ರೌಂಡ್ ಹಾಕಿದ್ದೀನಿ ಬೆಳಿಗ್ಗೆಯಿಂದ, ಏನಾಗಿಲ್ಲ, ಚೆನ್ನಾಗಿರ ನೋವು ಬಂದಿಲ್ಲ. ಹಾಸ್ಪಿಟಲ್ ಚೆನ್ನಾಗಿದೆ, ಡಾಕ್ಟ್ರುಗಳೆಲ್ಲ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಒಳ್ಳೆಯವರು ಸಿಸ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ.